ಅನ್ನೋ ಯಾತ್ರೆ ಮಾಡ್ತಾರೆ, ಆದ್ರೆ ಭಾರತ್ ಭಾರತ್ ಅನ್ನೋ ಹೆಸರಿಗೆ ಯಾಕೆ ವಿರೋಧ ಅಂತ ಬಿಡಪ್ಪ, ನಾ ಎಲ್ಲಿ ಭಾರತ ದೇಶಕ್ಕೆ ವಿರೋಧ ಮಾಡ್ತೀವಿ, ಯಾರ್ ಭಾರತ್ ನ ವಿರೋಧ ಮಾಡ್ತಾ ಇದಾರೆ? ನೀನ್ ಬರೀ ಇಂಥದ ಕ್ವಶನ್ ಕೇಳ್ಬೇಡ ಇನ್ಮೇಲೆ ನನ್ನ. ಭಾರತ ದೇಶ ಇವತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರ ತ್ಯಾಗ ಬಲಿದಾನ ಅದನ್ನ ಮೊದಲ ತಿಳ್ಕೊ. ಸರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ದಿದೆ, ಅದನ್ನು ಚೇಂಜ್ ಮಾಡ್ಬಿಡ್ತೀರಾ? ಭಾರತ್ ಜೋಡೋ ಯಾತ್ರೆಗೆ ಒಂದು ವರ್ಷ ಆಯ್ತು. ರಾಹುಲ್ ಗಾಂಧಿ ಅವರು ಇಡೀ ಭಾರತ ದೇಶವನ್ನ ಸುತ್ತಬೇಕು ಅಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸಮನ್ವಯತೆ ಶಾಂತಿ ಅಂದ್ರೆ ದೇಶದಲ್ಲಿ ಯಾವ ರೀತಿ ನಡೀತಾ ಇತ್ತು, ಸೊ ಒಂದು ಶಾಂತಿ ದೂತ ಅನ್ನೋ ರೀತಿಯಾಗಿ ಅವರು ನಡೆದ್ರು. ಅದಕ್ಕೆ ಒಂದು ವರ್ಷ ಆಗಿದೆ. ಶುಭಾಶಯ. ಭಾರತ್ ಜೋಡೋ, ಭಾರತ್ ಅನ್ನೋ ಹೆಸರಿಗೆ ಕಾಂಗ್ರೆಸ್ ವಿರೋಧ ಮಾಡುತ್ತೆ, ಮತ್ತು ಭಾರತ್ ಜೋಡೋ ಹೆಸರಿನಲ್ಲಿ ಯಾತ್ರೆಯನ್ನು ಮಾಡುತ್ತೆ, ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತದೆ. ಯಾವ ಚಾನಲ್ ನಿಂದು ನೋಡಿ, ಭಾರತ ದೇಶಕ್ಕೆ ನಾವು ಯಾರು ವಿರೋಧ ಮಾಡೋದಿಲ್ಲ. ಭಾರತ ದೇಶವನ್ನು ಸ್ವತಂತ್ರ ತಂದು ಕೊಡಿಸ್ಲಿಕ್ಕೇನೆ ಅಂತವರು ಕಾಂಗ್ರೆಸ್ ಪಕ್ಷದವ್ರನ್ನೇ ಪಕ್ಷ ಕಟ್ಟಿ ಕಾಂಗ್ರೆಸ್ ಅಂತ ಹೆಸರಿಟ್ಟು ಭಾರತ ದೇಶಕ್ಕೆ ತಮ್ಮ ಜೀವನವನ್ನು ಬಲಿ ಕೊಟ್ಟು ತ್ಯಾಗ ಬಲಿದಂತಿದ್ದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಹೌದಾ? ಅಲ್ಲ, ಇಂಡಿಯಾ ಅನ್ನೋಂಥ ಒಂದು ಹೆಸರನ್ನು ಏನು ಅಪೋಸಿಷನ್ ಪಾರ್ಟಿಗಳು ಇಟ್ಕೊಂಡ್ರು, ಸೊ ಅಲ್ಲಿಗೇ ಹೆದರಿಕೆ ಸ್ಟಾರ್ಟ್ ಆಗಿಬಿಟ್ರಿ. ಇಷ್ಟು ಬೇಗನೆ ಹೆದರಿಕೆ ಇಲ್ಲ ಅಂತ ಇಟ್ಕೊಳ್ಳಿ. ಬಹಳ ದೊಡ್ಡ ನಾಯಕತ್ವ ಮೋದಿಜಿಯವ್ರದ್ದು, ಅವರ ಹೆಸರು ಕೂಡ ನಾವು ತಗೊಳ್ಬಾರ್ದು. ಬಹಳ ದೊಡ್ಡ ನಾಯಕತ್ವ ಅಂತ ಇಟ್ಕೊಳ್ಳಿ. ಇಷ್ಟಕ್ಕೇ ಹೆದರಿಬಿಟ್ರೆ ಹೇಗೆ? ಬೇಡ ಅಲ್ಲ, ಸರಿ ಅಲ್ವಲ್ಲ? ಏನೇನು ಚೇಂಜ್ ಮಾಡ್ತಾರೆ, ಏನೇನು ಚೇಂಜ್ ಮಾಡ್ತಾರೆ ಹೇಳಿ ನೋಡೋಣ. ಹಾಗಾದರೆ ನಿಮ್ಮ ಹತ್ರ 10 ರೂಪಾಯಿ ಇದೆಯಾ? 10 ರೂಪಾಯಿ ಇದೆಯಾ? 1000 ಇದೆಯಾ? ತಮ್ಮ ಹತ್ರ 10 ರೂಪಾಯಿ 500 ರೂಪಾಯಿ ಇದೆಯಾ? ಅದ್ರ ಮೇಲೆ ಏನಂತ ಬರ್ದಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ದಿದೆ. ಅದೇ ಮೇಡಮ್, ಈಗ ಅದನ್ನು ಚೇಂಜ್ ಮಾಡ್ಬಿಡ್ತೀರಾ? ಭಾರತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದನ್ನ ಚೇಂಜ್ ಮಾಡ್ಬಿಡ್ತೀರೇನು? ಹಾಗಾದ್ರೆ ಭಾರತ್ ಜೋಡೋ ಅನ್ನೋ ಯಾತ್ರೆ ಮಾಡ್ತಾರೆ, ಆದ್ರೆ ಭಾರತ್ ಅನ್ನೋ ಹೆಸರಿಗೆ ಯಾಕೆ ವಿರೋಧ ಅಂತ ಬಿಡಪ್ಪ, ನಾ ಎಲ್ಲಿ ಭಾರತ ದೇಶಕ್ಕೆ ವಿರೋಧ ಮಾಡ್ತೀವಿ, ಯಾರ್ ಭಾರತ್ ನ ವಿರೋಧ ಮಾಡ್ತಾ ಇದಾರೆ? ನೀನ್ ಬರೀ ಇಂಥದ ಕ್ವಶನ್ ಕೇಳ್ಬೇಡ ಇನ್ಮೇಲೆ ನನ್ನ. ಭಾರತ ದೇಶ ಇವತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರ ತ್ಯಾಗ ಬಲಿದಾನ ಅದನ್ನ ಮೊದ್ಲ ತಿಳ್ಕೊ. ಸರಿ ಮೇಡಮ್, ಇನ್ನೊಂದು